ಸುವರ್ಣ ಯೋಚನೆ ಮಾಡ್ತೀಯಾ ಮತ್ತೆ ಅವಳನ್ನ ನಮ್ಮನೆ ಕರ್ಕೊಂಡ್ ಬರ್ಬೇಕು ಅಂತ ಯಾಕಂತಿದ್ಯಾ ರೀ ಯಾಕೆ ಹೇಳ್ತಿದ್ದೀರಾ ಏನಂದ್ರೆ ಅವ್ನು ನಿಮ್ಮ ಸ್ನೇಹಿತೆ ಅಲ್ವಾ ಪಾಪ ಅವ್ರಿಗೆ ತುಂಬಾ ತೊಂದರೆ ಇದ್ದಾರೆ ಇಂತ ಹೊತ್ತಲ್ಲಿ ನಾವು ಅವ್ರ ಕೈ ಬಿಟ್ರೆ ಹೇಗ್ರಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಮದು ಏನು ಗೊತ್ತಾಗಬೇಕು ಅವ್ರ ಮುಖ ನೋಡ್ರಿ ಒಂದ್ಸಲ ಎಷ್ಟು ಸೊರಗೋಗಿದ್ದಾರೆ ಅಂತ ಆದ್ರೂ ರೀ ಒಂದ್ ಎರಡು ದಿನ ಅಷ್ಟೇ ಆಮೇಲೆ ಎಲ್ಲಿ ಹೇಳ್ತಾರೋ ಅಲ್ಲಿ ಕಳಿಸ್ಬಿಡಣ ಎಲ್ಲಿ ಕಳಿಸ್ತೀಯಾ ಎಲ್ಲಿಗೆ ಅಂದ್ರೆ ಸೋನಿ ಅವರು ಪಿಜಿಲಿ ಉಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಹೇಗಂದ್ರು ನಮ್ಮ ಗೋಪಾಲಣ್ಣ ಪಿಜಿಲಿ ಇರ್ತಾನ ಅಲ್ವಾ ಅಲ್ಲೇ ಎಲ್ಲಾದರೂ ಪಿಜಿ ಹುಡುಕೋಡು ಅಂತ ಹೇಳಿದ್ರು ಆಯ್ತು ಯಾವುದಾದರೂ ಒಳ್ಳೆ ಲೇಡೀಸ್ ಪಿಜಿ ನೋಡ್ಕೊಂಡು ಅವರೆ ಸೇರ್ಕೊಳ್ತಾರೆ ಇದೆಲ್ಲ ಹೇಳಿದಷ್ಟು ಈಜಿ ಅಲ್ಲ ಮದು ಮನೆಯಲ್ಲಿ ಈಗ ನಾವಿಬ್ರೇ ಇಲ್ಲ ಅಮ್ಮನೂ ಇದ್ದಾರೆ ಸೋನಿಯನ್ನ ಮನೆ ಕರ್ಕೊಂಡು ಹೋಗಿ ಅಮ್ಮನತ್ರ ಏನು ಅಂತ ಹೇಳ್ತೀಯಾ ನೀನು ರೀ ಒಂದ್ ಎರಡು ದಿನ ತಾನೆ ಅಮ್ಮನ ಗೊತ್ತಾಗದಿರೋ ಹಾಗೆ ಮೇಲಿನ ರೂಮ್ ಅಲ್ಲಿ ಇರಕ್ಕೆ ಹೇಳಿದ್ರು ಆಯ್ತು ಹೇಗಂದ್ರೂ ಅಮ್ಮ ಮೇಲ್ ಹೋಗಲ್ಲ ಅಲ್ವಾ ಸರಿ ಏನೋ ಮಾಡಣ ಹೇಗಿದ್ಯಾ ಸೋನು ನೋಡು ಇನ್ನು ಬದುಕಿದೀನಿ ಸಾವ ಹತ್ರ ಬಂದಿಲ್ಲ ನೀವಿನ್ ಸ್ವಲ್ಪ ತಡವಾಗಿ ಬಂದಿದ್ರೆ ಸತ್ತೇ ಹೋಗ್ತಿದ್ನೋ ಏನೋ ಸೋನು ಪ್ಲೀಸ್ ಈಗ ಸಾಯ ಮಾತಲ್ಲ ಯಾಕೆ ಅಷ್ಟಕ್ಕೂ ನೀನು ಚೆನ್ನಾಗಿದ್ರೆ ಯಾರಕ್ಕೆ ತೊಂದ್ರೆ ಹೇಳು ಅದೆಲ್ಲ ನನಗೆ ಗೊತ್ತಿಲ್ಲ ಕೃಷ್ಣ ಆದ್ರೆ ನಾನು ಅಲ್ಲಿಗೆ ಬರೋದ್ರಿಂದ ಪ್ರಾಬ್ಲಮ್ ನಿಮಗೆ ನಾನು ಅಲ್ಲಿಗೆ ಬಂದ್ರೆ ಏನೇನೆಲ್ಲ ಆಗುತ್ತೆ ಅಂತ ನಾನು ಗೆಸ್ ಮಾಡಬಲ್ಲೆ ಮತ್ತೆ ಎಲ್ಲಿಗೆ ಹೋಗ್ತೀಯ ನೀನು ಈಗ ಗೊತ್ತಿಲ್ಲ ಆದ್ರೆ ಎಲ್ಲಿಗಾದರೂ ಹೋಗೆ ಹೋಗ್ತೀನಿ ಸುಮ್ಮನೆ ಏನೇನೋ ಹೇಳಬೇಡ ಸೋನು ನಡಿ ನಮ್ಮ ಮನೆಗೆ ಹೋಗೋಣ ಸಾರಿ ಕೃಷ್ಣ ನಾನು ಅಲ್ಲಿಗೆ ಬರೋದಿಲ್ಲ ಎರಡು ದಿನ ತಾನೆ ಸುಮ್ಮನೆ ಬಾ ಆಮೇಲೆ ಯಾವುದಾದರೂ ಒಂದು ಒಳ್ಳೆ ಪಿಜಿ ನೋಡಿ ಸೆಟಲ್ ಆಗು ನೋಡಿ ಸೋನಿ ಅವರೇ ಇವರೇ ಹೇಳ್ತಿದ್ದಾರಲ್ಲ ಏನು ಆಗಲ್ಲ ನೀ ಬನ್ನಿ ಹಾ ಸರಿ ಬರ್ತೀನಿ ನಡಿರಿ ಮತ್ತೆ ಮದು ನೀನ್ ಮೊದಲು ಒಳಗೆ ಹೋಗು ಅಮ್ಮ ನೋಡಿದ್ರೆ ಕಷ್ಟ ಆಗುತ್ತೆ ಸೋನಿಯಾನ ನಾನು ಹೇಗಾದರೂ ಮಾಡಿ ಕರ್ಕೊಂಡು ಬರ್ತೀನಿ ಸರಿ ರೀ ಸಮಾಜ ಸೇವೆ ಅಲ್ವೇ ದಾರಿಯಲ್ಲಿ ಯಾರಾದ್ರೂ ಬಿದ್ರೆ ಅವ್ರು ಸೇವೆ ಮಾಡ್ಕೊಂಡು ನಿಲ್ತೀಯಲ್ಲ ಬುದ್ಧಿ ಗತಿ ಇದೆಯಾನೇ ನಿನಗೆ ಅಮ್ಮ ಅದು ಇಷ್ಟು ಬೇಗ ಯಾಕಮ್ಮ ಬಂದೆ ಮತ್ತೆ ಅವರು ಸಿಗ್ಲಿಲ್ವಾ ಬಿದ್ಕೊಂಡು ಅವ್ರು ಸೇವೆ ಮಾಡಕ್ಕೆ ಅಮ್ಮ ನೀವು ಊಟ ಮಾಡಿಲ್ವಾ ಹ್ಮ್ ಸೊಸೆ ಸಮಾಜ ಸೇವೆ ಮಾಡಕ್ಕೆ ಹೋದಾಗ ಅತ್ತೆ ಅದು ನಾನು ಮನೆಯಲ್ಲಿ ಉಪವಾಸ ಇರಕ್ಕಾಗುತ್ತಾ ಅದಕ್ಕೆ ತರಕಾರಿ ಹೆಚ್ಚುತ್ತಾ ಇದ್ದೆ ಅಷ್ಟೊತ್ತಿಗೆ ನೀನು ಬಂದೆ ಬಂದಷ್ಟೊತ್ತಿಗೆ ಬಾಗಿಲು ತೆಗಿಬೇಕಲ್ಲ ಅದಕ್ಕೆ ಬಂದೆ ಅಯ್ಯೋ ಅಮ್ಮ ನೀವ್ಯಾಕೆ ಮಾಡಕ್ ಹೋದ್ರಿ ನಾನೇ ಬಂದು ಮಾಡ್ತಿದ್ನಲ್ಲ ಅಯ್ಯೋ ನೀನ್ ಬಂದು ಮಾಡೋವರೆಗೂ ಇಲ್ಲಿ ಏನಾಗುತ್ತೋ ಏನೋ ಮೊದ್ಲೇ ನನಗೆ ಗ್ಯಾಸ್ಟ್ರಿಕ್ ಕಾಯ್ದಾ ಕುತ್ಕೊಳಕಾಗುತ್ತಾ ನಮ್ಮ ಹೊಟ್ಟೆಗೆ ಬೇಕಾದ್ರೆ ನಾವ ಮಾಡ್ಕೋಬೇಕಲ್ಲ ಅದಕ್ಕೆ ನೋಡಿ ಅಮ್ಮ ಅದು ನೋಡು ಮಧು ನೀನ್ ಎಷ್ಟು ಬೇಕಾದ್ರೂ ಅಷ್ಟು ಒಳ್ಳೆ ಕೆಲಸ ಮಾಡು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಮೊದ್ಲು ಮನೆ ಆಮೇಲೆ ಮಾರು ಇದು ನಿನಗೆ ನೆನಪಿರ್ಲಿ ಅಲ್ವೇ ಈ ಮನೆಗೆ ಒಳ್ಳೆ ಸೊಸೆ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿದ್ರೆ ಇದಕ್ಕಿಂತ ಒಳ್ಳೆದು ಪ್ರಪಂಚದಲ್ಲಿ ಮತ್ಯಾವುದು ಇಲ್ಲ ಕಣೆ ಸ್ವರ್ಗ ಸ್ವರ್ಗ ಗೊತ್ತಾ ಇಷ್ಟಾದ್ಮೇಲೂ ನೀನು ಒಳ್ಳೇದು ಮಾಡಬೇಕು ಅನಿಸ್ತಾ ಮಾಡು ನಾನು ಬೇಡ ಅನ್ನಲ್ಲ ಆದ್ರೆ ಅದು ಹೇಗಿರಬೇಕು ಗೊತ್ತಾ ತಾವ್ರೆ ಎಲೆ ಮೇಲೆ ಬಿದ್ದ ನೀರಿನ ತರ ಇರಬೇಕು ತುಂಬಾ ಮೈಗೆ ಅಂಟಿಸ್ಕೋಬಾರ್ದು ಅರ್ಥ ಆಯ್ತಾ
ಅಲ್ವೇ ಹೀಗೆ ಆದ್ರೆ ಕೃಷ್ಣ ನಿನ್ನ ಹಾಗೆ ನೋಡ್ಕೊತೀಯ ಈ ಮನೆನ ನಿಭಾಯಿಸ್ಕೊಂಡು ಹೋಗೋಕೆ ನಿನಗೆ ಪುರುಸೋ ತಿಳಿ ಸಿಗುತ್ತೆ ಅಯ್ಯೋ ಅಮ್ಮ ಅದ ಹಾಗಲ್ಲ ಸುನು ಬಾ